ಉಳ್ಳಾಲ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸ್ವೀಪ್ ಸಮಿತಿ ಹಾಗೂ ಜನಶಿಕ್ಷಣ ಟ್ರಸ್ಟ್ ಮುಡಿಪು ಕುರ್ನಾಡು ಆಶ್ರಯದಲ್ಲಿ ನರಿಂಗಾನ ಗ್ರಾಮ ಪಂಚಾಯತ್ ಕಚೇರಿಯಿಂದ ಮೂಟುಗುಳಿ ಶಾಲೆಯವರೆಗೆ ಮತದಾನ ಜಾಗೃತಿ ಜಾಥಾ ನಡೆಯಿತು. ಉಳ್ಳಾಲ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ನ ಸ್ವೀಪ್ ಸಮಿತಿ ಜನಶಿಕ್ಷಣ ಟ್ರಸ್ಟ್ ಮುಡಿಪು ಕುರ್ನಾಡು ಆಶ್ರಯದಲ್ಲಿ ನರಿಂಗಾನ ಗ್ರಾಮ ಪಂಚಾಯತ್ ಕಚೇರಿಯಿಂದ ಮೊಂಟುಗೋಳಿ ಶಾಲೆಯವರೆಗೆ ಮತದಾನ ಜಾಗೃತಿ ಜಾಥಾ ನಡೆಯಿತು. ಉಳ್ಳಾಲ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಶೈಲಾ ಕೆ ಕಾರ್ಗಿ ಚಾಲನೆ ನೀಡಿ ಮಾತನಾಡಿ, ಮತದಾನ ಶೇಕಡ 100 ಖಾತ್ರಿಗೊಳಿಸುವ ಉದ್ದೇಶದಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಏಪ್ರಿಲ್ 26 ಬೆಳಿಗ್ಗೆ 7 ಸಂಜೆ 6 ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಬೇಕಿದೆ. ಇತರ ಹಬ್ಬಗಳನ್ನು ಆಚರಿಸುವಂತೆ ಚುನಾವಣೆ ಎಂಬ ಹಬ್ಬವನ್ನು ಜನತೆ ಆಚರಿಸಬೇಕು ಎಂದರು. ಯಾವುದೇ ಸಾರ್ವತ್ರಿಕ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ 100% ಮತದಾನವನ್ನು ನಾವೆಲ್ಲರೂ ಖಾತ್ರಿಪಡಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶವಾಗಿದೆ. ಈ ಉದ್ದೇಶದಲ್ಲಿ ಈ ದಿನ ನಮ್ಮೊಂದಿಗೆ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಿದ್ದಾರೆ, ಹಾಗೆ ಕೂಡ ನರಿಂಗಾನ ಗ್ರಾಮ ಪಂಚಾಯತಿಯ PDO ಮತ್ತು ಎಲ್ಲ ಸ್ಟಾಫ್ ಇದ್ದಾರೆ, ಹಾಗೆ ನಮ್ಮ MRW VRW ಇದ್ದಾರೆ, ಹಾಗೆ ನಮ್ಮ ಮ್ಯಾನೇಜರು ನಮ್ಮ ತಾಲೂಕು ಪಂಚಾಯತಿಯ ಸ್ಟಾಫ್ ಇದ್ದಾರೆ, ಹಾಗೆ ಎಲ್ಲ ನನ್ನ ಪ್ರೀತಿಯ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಹಾಗೆ ಸ್ವಸಹಾಯ ಸಂಘದ ಸದಸ್ಯರು, ಎಲ್ಲ ನರಿಂಗಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಇವತ್ತು ಇದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಕೈಜೋಡಿಸಿದ್ದೀರಾ. ನಾನು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು 2024 ಲೋಕಸಭಾ ಚುನಾವಣೆ ಇದೆ, 26 ಇದೆ, ನಮಗೆಲ್ಲರಿಗೂ ಕೂಡ ಈ ವಿಷಯ ತಿಳಿದಿದೆ. ಆ ದಿನ ಬೆಳಗ್ಗೆ 7 ಸಂಜೆ 6 ಎಲ್ಲರೂ ಕೂಡ ದಯಮಾಡಿ ತಮ್ಮ ಹತ್ತಿರದ ಮತಗಟ್ಟೆಗಳಿಗೆ ತೆರಳಿ ಮತ ಚಲಾಯಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೆಚ್ಚಿನದಾಗಿ ಏನು ಮೊದಲ ಬಾರಿಗೆ ಮತದಾನ ಮಾಡುವಂತಹ ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಈಗ ಹೋಮ್ ವೋಟಿಂಗ್ ಕೂಡ ನಡೀತಾ ಇದೆ. ಯಾರು 85+ ಇದ್ದಾರೆ ಹಾಗೂ PWD ಇದ್ದಾರೆ ಅವರಿಗೆಲ್ಲ PLOಗಳೆಲ್ಲ ಮನೆ ಮನೆಗೆ ತೆರಳಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಹಾಗೆ ಉಳಿದವರ ಎಲ್ಲರೂ ಕೂಡ ತಾವು ಕೂಡ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಬೇಕು. ಹಾಗೆ ತಮ್ಮವರೊಂದಿಗೆ ಏನು ನಾವು ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ, ಎಲ್ಲ ಹಬ್ಬಗಳನ್ನು ಆಚರಿಸ್ಬೇಕಾದ್ರೂ ಅಷ್ಟೇ ನಮಗೆಲ್ಲರಿಗೂ ಗೊತ್ತಿದೆ, ಯಾರು ಹೇಳಬೇಕಾಗಿಲ್ಲ. ಬೆಳಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ಸಂಭ್ರಮದಿಂದ ಆ ಹಬ್ಬನ ಆಚರಣೆ ಮಾಡ್ತಾರೆ. ಇದು ಕೂಡ ಏನು ಪ್ರಜಾಪ್ರಭುತ್ವದ ಹಬ್ಬ ದಿನ, ನಾವು ರೆಡಿಯಾಗಿ ನಮ್ಮವ್ರನ್ನೂ ಎಲ್ಲ ಕರೆತಂದು ಮತದಾನವನ್ನು ಮಾಡಿಸ್ಬೇಕು. ಹಾಗೆ ಈ ಸಂದರ್ಭದಲ್ಲಿ ನಾನು ಸಂದೇಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಮ್ಮ ಖ್ಯಾತ ಕವಿಗಳೆಲ್ಲರಿಗೂ ಗೊತ್ತಿದೆ, ಬೀಚಿ ಅವರು ಇದ್ದಾರೆ, ಅವರು ಮತದಾನದ ಬಗ್ಗೆ ಹೇಳಿದ್ದಾರೆ ಏನು ಅಂತಂದ್ರೆ, ನಮ್ಮ ಅಮೂಲ್ಯವಾದ ಮತವನ್ನ, ಹಾಗೆ ಏನು ನಮ್ಮ ಮನೆ ಮಗಳನ್ನ ಏನಿರ್ತೀವಿ ನಾವದನ್ನ ಉತ್ತಮ ರೀತಿಯಲ್ಲಿ ಚಲಾವಣೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ, ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ನಿನ್ನೆ ಅವರ 133 ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಆಚರಿಸಿದ್ದೀವಿ. ಅವರು ಕೂಡ ಹೇಳಿದ್ದಾರೆ, ನಮ್ಮ ಮನೆ ನಮ್ಮ ಮತ ಇರ್ಬೋದು, ಹಾಗೆ ನಮ್ಮ ಮನೆ ಮಗಳಿದ್ದಂತೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಣ ಅಥವಾ ಅಮಿಷಗಳಿಗೆ ಮಾರಿಕೊಳ್ಬಾರ್ದು ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಇಷ್ಟೇ, ನಮ್ಮ ಪ್ರತಿಯೊಬ್ಬರ ಒಂದೊಂದು ಮತ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿ ನಮ್ಮ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸ್ವಚ್ಛ ಮತ ಆತ್ಮಸಾಕ್ಷಿ ಮತ ದೇಶಕ್ಕೆ ಹಿತ, ಆತ್ಮಸಾಕ್ಷಿ ಮತ ಆತ್ಮಸಾಕ್ಷಿ ಮತ, ನಮ್ಮ ಮತ ಮಾರಾಟಕ್ಕಿಲ್ಲ, ನಮ್ಮ ಮತ ನಿರ್ಭಯವಾಗಿ ಮತಗಟ್ಟೆಗೆ ಹೋಗೋಣ, ಮತ ಚಲಾಯಿಸೋಣ, ನಿರ್ಭಯವಾಗಿ ಮತಗಟ್ಟೆಗೆ ಹೋಗೋಣ, ನಿರ್ಭಯವಾಗಿ ಮತಗಟ್ಟೆಗೆ ಹೋಗೋಣ. ನೆನಪಿರಲಿ, ನೀವು ಹಾಕುವ ಮತ ರಹಸ್ಯವಾಗಿರಲಿ, ಯಾರಿಗೂ ತಿಳಿಸಬೇಡಿರಿ. ನೆನಪಿರಲಿ, ನೀವು ಹಾಕುವ ಮತ ರಹಸ್ಯವಾಗಿರಲಿ, ಯಾರಿಗೂ ತಿಳಿಸಬೇಡಿರಿ. ಇಲ್ಲಿಂದ ನಾವೆಲ್ಲರೂ ಸ್ವಲ್ಪ ಜಾಗೃತರು, ಜಾಗೃತ ಮತದಾರ, ಪ್ರಜಾಪ್ರಭುತ್ವದ ನೇತಾರ ಅಂತ ಹೇಳಿದ್ದಾರೆ. ಮತದ ಬಗ್ಗೆ, ಅದರ ಬಗ್ಗೆ ಸಂಪೂರ್ಣವಾಗಿ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ರೂಪಿಸಿದ ಉಳ್ಳಾಲ ತಾಲೂಕು ಪಂಚಾಯತ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ
ಎಲ್ಲ ವಿಭಾಗಗಳು, ಇಲಾಖೆಗಳು, ವಿಶೇಷ ಚೇತನ ವ್ಯಕ್ತಿಗಳು, ಆ ಸಂಘಟನೆಯವರು, ಸಂಜೀವಿನಿ ಒಕ್ಕೂಟ, ಆಶಾ ಕಾರ್ಯಕರ್ತೆಯವರು, ಅಂಗನವಾಡಿ ಕಾರ್ಯಕರ್ತೆಯವರು, ಪಂಚಾಯತ್ ಸಿಬ್ಬಂದಿಗಳು, ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಒಟ್ಟಾಗಿ ಒಂದಾಗಿ ಮಾಧ್ಯಮದವರ ಸಹಯೋಗದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ ರೂಪಿಸಿದ್ದೇವೆ. ನಾವು ಕೂಡ ಜನಶಿಕ್ಷಣ ಟ್ರಸ್ಟ್ ಕಡೆಯಿಂದ ಸ್ವೀಪಿಗೆ ಪೂರಕವಾಗಿ ಜಿಲ್ಲೆಯಾದ್ಯಂತ ಆಯ್ದ ಪ್ರದೇಶಗಳಲ್ಲಿ ಕಾರ್ಯಕ್ರಮ ಮಾಡ್ತಿರುವುದು. ಮುಂದೆ ನಾವು ಯೂನಿವರ್ಸಿಟಿಯ ಬಿ ಸಿಗಳನ್ನು ಕರೆಸಿ ಒಂದು 26ನೇ ಕಾರ್ಯಕ್ರಮ ಮಾಡಿದ್ದೇವೆ. ಕರ್ನಾಟಕ ಮಾತ್ರ ಅಲ್ಲ, ಭಾರತದಲ್ಲಿ ಅತಿ ಹೆಚ್ಚು ಮತದಾನ ಆದ ತಾಲೂಕು ಉಳ್ಳಾಲ ತಾಲೂಕು ಅಂತ ನಾವು ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಮ್ಮ ನಮ್ಮ ಏರಿಯಾದಲ್ಲಿ ಎಲ್ಲಿಯಾದರೂ ಮತದಾನ ಹೋಗದವರು ಇದ್ದಾರೆ, ಒಬ್ರಿಗೊಬ್ರು ತಿಳಿಸುವುದು, ಸಹಾಯ ಮಾಡುವ ಅಂತ ಹೇಳಿ ನಾವು ಘೋಷಣೆ ಮಾತ್ರ ಹಾಕುವ. ಯಾಕಂದ್ರೆ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ. ಮಾಜಿ ಒಂಬುಡ್ಸ್ಮೆನ್ ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಶೀನ ಶೆಟ್ಟಿ ಮಾತನಾಡಿ, ಭಾರತದಲ್ಲೇ ಉಳ್ಳಾಲ ತಾಲೂಕು ಅತಿ ಹೆಚ್ಚು ಮತದಾನ ಮಾಡುವಂತಾಗಲಿ, ಟ್ರಸ್ಟ್ ನೇತೃತ್ವದಲ್ಲಿ ಮತದಾನ ಜಾಗೃತಿಯ 26 ಕಾರ್ಯಕ್ರಮಗಳನ್ನು ಈಗಾಗಲೇ ನಡೆಸಲಾಗಿದೆ. ಆತ್ಮಸಾಕ್ಷಿ ಮತ ದೇಶಕ್ಕೆ ಹಿತ, ಜಾಗೃತ ಮತದಾರ ಪ್ರಜಾಪ್ರಭುತ್ವದ ನೇತಾರ, ನಿರ್ಭಯವಾಗಿ ಚಲಾಯಿಸುವ ಮತ ರಹಸ್ಯವಾಗಿರಲಿ ಎಂದರು. ನರೆಂಗಾನ, ಬಾಳೆಪುಣಿ, ಇರಾ, ಪಜೀರು ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, MRW, URW, ಸ್ವಸಹಾಯ ಸ್ತ್ರೀಶಕ್ತಿ ಸದಸ್ಯರು, ತಾಲೂಕು ಪಂಚಾಯತ್ನ ಅಧಿಕಾರಿಗಳು ಹಾಗೂ ವಿಶೇಷ ಚೇತನರು ಭಾಗಿಯಾಗಿದ್ದರು. ತಾಲೂಕು ಪಂಚಾಯತ್ನ ವ್ಯವಸ್ಥಾಪಕಿ ನಿಶಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, V4 ನ್ಯೂಸ್, ಉಳ್ಳಾಲ.